ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ವಿಕಿ ಚಾನಲ್ಗೆ ಸ್ವಾಗತ. ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಂತೆ ಇಂದು ಕೂಡ ನಾವು ವಿಶೇಷವಾಗಿರುವ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ತನ್ನ ಶೌರ್ಯದ ಕಾರಣದಿಂದಲೇ ಅತ್ಯುನ್ನತ ಚಿನ್ನದ ಪದಕವನ್ನು ಗೆದ್ದಂತಹ ಗೌರವ ಪಾತ್ರವಾದ ಇಲಿ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಒಂದು ಇಲಿಯು ತನ್ನ ಧೈರ್ಯ ಸಾಹಸದ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ. ಅದು ಹೇಗೆ ಮತ್ತು ಯಾವ ರೀತಿಯಾಗಿ ಎಂಬ ವಿಷಯದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ವಿಷಯಕ್ಕೆ ಹೋಗುವ ಮುನ್ನ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಬೆಲ್ ಐಕನ್ ಆಗಿದೆಯೋ ಇಲ್ಲ ಎಂದು ನೋಡಿಕೊಳ್ಳಿ. ಹಾಗೆ ತಡ ಮಾಡದೆ ಇಂದಿನ ವಿಷಯಕ್ಕೆ ಹೋಗೋಣ. ಎಲ್ಲರಿಗೂ ಕನ್ನಡ ವಿಕಿ ಚಾನಲ್ಗೆ ಸ್ವಾಗತ. ಇಲಿ ಒಂದು ಚಿನ್ನದ ಪದಕಕ್ಕೆ ಭಾಜನವಾಗಿದೆ. ಇಲಿಯ ಒಂದು ಶೌರ್ಯಕ್ಕಾಗಿ ಬ್ರಿಟಿಷ್ ಚಾರಿಟಿ ಈ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಿದೆ. ಅರೆ, ಇಲಿಗೆ ಚಿನ್ನದ ಪದಕನ ಎಂದು ನೀವು ಹೇಳಬಹುದು. ಖಂಡಿತ ಇದು ನಿಜ ಸ್ನೇಹಿತರೆ. ಸಾಮಾನ್ಯವಾಗಿ ಇಲಿಗಳನ್ನು ಕಂಡಾಗ ನಾವು ಹೊಡೆದು ಸಾಯಿಸುತ್ತೇವೆ ಅಲ್ಲವೇ? ಆದರೆ ಕಾಂಬೋಡಿಯಾದಲ್ಲಿ ಈ ಇಲಿಗಳೇ ಜನರ ಜೀವವನ್ನು ಉಳಿಸುತ್ತದೆಯಂತೆ. ಹೌದು ಸ್ನೇಹಿತರೆ, ನೀವು ನಂಬದಿದ್ದರೂ ಕೂಡ ಇದು ನಿಜ. ಕಾಂಬೋಡಿಯಾದಲ್ಲಿ ನೆಲ ಬಾಂಬುಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚುವ ಕಾರಣದಿಂದ ಪ್ರಾಣಿಗಳ ಧೈರ್ಯಕ್ಕಾಗಿ ಈ ಒಂದು ದೈತ್ಯ ಇಲಿಗೆ ಇಂತಹ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ಇಲಿಯೊಂದಕ್ಕೆ ಇಂತಹ ಗೌರವವನ್ನು ನೀಡಲಾಗಿದೆ. ಆಫ್ರಿಕಾದ ಈ ದೈತ್ಯ ಇಲಿಯ ಹೆಸರು ಮಗಾವ. ಕಳೆದ 7 ವರ್ಷಗಳಲ್ಲಿ 39 ನೆಲಬಾಂಬುಗಳನ್ನು ಹಾಗೂ 28 ಸ್ಫೋಟಕಗಳನ್ನು ಮತ್ತು ಇನ್ನಿತರೆ ಸ್ಫೋಟಕಗಳನ್ನು ಕಂಡುಹಿಡಿದಿರುವಂತಹ ಮಗಾವ ಪ್ರಮುಖ ಪಾತ್ರ ವಹಿಸಿತ್ತು. ಹೀರೋ ರ್ಯಾಟ್ ಎಂದೇ ಕರೆಸಿಕೊಳ್ಳುವ ಮಗಾವಾಗೆ ವಿಶೇಷ ವರ್ಚುವಲ್ ಕಾರ್ಯಕ್ರಮದಲ್ಲಿ PDSAಯ ಮಹಾನಿರ್ದೇಶಕರು ಈ ಚಿನ್ನದ ಪದಕವನ್ನು ನೀಡಿದ್ದಾರೆ. ಜೀವರಕ್ಷಕ ಶೌರ್ಯ ಮತ್ತು ಶ್ರದ್ಧೆಯ ಒಂದು ಕಾರಣದಿಂದಾಗಿ ಮಗಾವಾಗೆ ಈ ಗೌರವವನ್ನು ಸಲ್ಲಿಸಲಾಗಿದೆ. PDSA ಅರ್ಥಾತ್ ಪ್ರಿನ್ಸಿಪಲ್ ಡೆಸ್ಪರೇಟ್ ಫಾರ್ ಸಿಕ್ ಅನಿಮಲ್ಸ್ 1917ರಲ್ಲಿ ಉಚಿತ ಪಶುವೈದ್ಯಕೀಯ ಚಿಕಿತ್ಸಾಲಯದಲ್ಲಿ ಪ್ರಾರಂಭವಾಗಿತ್ತು ಮತ್ತು 1943ರಿಂದ ಇದು ಧೈರ್ಯಶಾಲಿ ಪ್ರಾಣಿಗಳನ್ನು ಗೌರವಿಸುತ್ತಾ ಬರುತ್ತಾ ಇದೆ. ಟಾಂಜನಿಯಾದ ಮೊರೊಗೊರೊದಲ್ಲಿ ಜನಿಸಿದ ಈ ಒಂದು ಇಲಿ 70 ಸೆಂಟಿಮೀಟರ್ ಉದ್ದ ಮತ್ತು 1.23 ಕಿಲೋಗ್ರಾಂಗಳಷ್ಟು ತೂಕವಿದೆ. APOPO ಎಂಬ ಸಂಸ್ಥೆ ಈ ಇಲಿಗಳಿಗೆ ನೆಲಬಾಂಬುಗಳನ್ನು ಪತ್ತೆ ಹಚ್ಚುವ ತರಬೇತಿ ನೀಡಲಾಗುತ್ತಿತ್ತು. ಈ ಸಂಸ್ಥೆಯಲ್ಲಿ ಇಲಿಗಳಿಗೆ 20 ವರ್ಷಗಳಿಂದ ಹೆಚ್ಚು ಕಾಲ ಲ್ಯಾಂಡ್ ಮೈನ್ಗಳನ್ನು ಹುಡುಕುವುದನ್ನು ಕಲಿಸಲಾಗುತ್ತಿತ್ತು. ಜೊತೆಗೆ ಈ ಗುಂಪು ಯುದ್ಧಗಳು ಹಾಗೂ ಸಂಘರ್ಷಗಳ ಸಮಯದಲ್ಲಿ ಸ್ಫೋಟಕಗೊಳ್ಳದೆ ಇರುವಂತಹ ನೆಲಬಾಂಬುಗಳನ್ನು ತೆರವುಗೊಳಿಸಲು ಕಾಂಬೋಡಿಯಾ, ಆಂಗೋಲಾ, ಜಿಂಬಾಬ್ವೆ ಮತ್ತು ಮೊಜಾಂಬಿಕ್ಗಳಲ್ಲಿ ಕಾರ್ಯನಿರ್ವಹಿಸಿತ್ತು. ಇದೇ ಸಂಸ್ಥೆಯಿಂದ ಮೊಗಾವ ಕೂಡ ತರಬೇತಿ ಪಡೆದಿದ್ದು ಇದುವರೆಗೆ 1.41 ಚದುರ ಕಿಲೋಮೀಟರ್ಗಿಂತ ಹೆಚ್ಚು ಭೂಮಿಯಲ್ಲಿ ಯಶಸ್ವಿಯಾಗಿ ನೆಲಬಾಂಬುಗಳನ್ನು ಹುಡುಕಿ ಜನರಿಗೆ ಸಹಾಯ ಮಾಡಲಾಗಿದೆ. ಹಾಗಾಗಿ ಮೊಗಾವ ಎಂಬ ಇಲಿಯು ಕೂಡ ಜನರ ಜೀವವನ್ನು ಉಳಿಸಲು, ಅದರಲ್ಲೂ ಸೈನಿಕರ ಜೀವ ಉಳಿಸಲು ಬಹಳಷ್ಟು ಸಹಾಯ ಮಾಡಿದೆ. ಮೊಗಾವಕ್ಕಿಂತ ಮೊದಲು ಈ ಒಂದು ಗೌರವ ಪ್ರಶಸ್ತಿಯನ್ನು ಶ್ವಾನಗಳು ಪಡೆಯುತ್ತಿದ್ದವು. ಇದೇ ಮೊದಲ ಬಾರಿಗೆ ಇಲಿ ಈ ಒಂದು ಪ್ರಶಸ್ತಿಗೆ ಭಾಜನವಾಗಿದೆ. ಮೊಗಾವ ಎಂಬ ಪ್ರಾಣಿಗೆ ಈ ಒಂದು ಚಿನ್ನದ ಪದಕ ಪಡೆದಿದೆ ಎಂಬುವ ಹರ್ಷಕ್ಕಿಂತ ಇಲಿಗಳ ಜಾತಿಗೆ ಇದೊಂದು ಹೆಸರು ತಂದು ಕೊಟ್ಟಿದೆ ಎಂದರೆ ತಪ್ಪಾಗಲಾರದು. ಹಾಗಾಗಿ ಮನೆಯೊಳಗಡೆ ಇನ್ನೊಮ್ಮೆ ಇಲಿಗಳು ಅಪ್ಪಿತಪ್ಪಿ ಬಂದಾಗ ಅವುಗಳನ್ನು ಜೀವಂತವಾಗಿ ಪ್ರಕೃತಿಯ ಮಧ್ಯೆ ಬಿಟ್ಟು ಬಿಡೋಣ. ಎಲ್ಲರಿಗೂ ಮನುಷ್ಯರ ಹಾಗೆ ಜೀವಿಸುವ ಹಕ್ಕಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಮರೆಯದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕುವುದು ಮರೆಯಬೇಡಿ. ಈ ಒಂದು ವಿಡಿಯೋ ಹೊಸದಾಗಿ ನೀವು ನೋಡ್ತಾ ಇದ್ದರೆ ಕೆಳಗಡೆ ಕಾಣುವ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಮುಂಬರುವಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ನೋಟಿಫಿಕೇಷನಲ್ಲಿ ನೋಡಿಕೊಳ್ಳುವುದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮರೆಯದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ.